ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇರೋದು ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಶಾಲಿನವಾನಿ ಈ ದಿನ ನಾನು ಹೇಳ್ತಾ ಇರುವಂಥ ಡಿಸ್ಟಿಕ್ ಬಂದು ಬೆಂಗಳೂರು ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರೇ ಆದಂಥ 94 ಪೋಸ್ಟ್ ಏನ್ಬಿಟ್ಟಿದ್ದು ಅದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಒಂದು ದಿನ ಪುನೀತ್ ಸರ್ ನಮ್ಮನ್ನೆಲ್ಲ ಅಗಲಿ ಒಂದು ವರ್ಷ ಆಯಿತು, ಅವರ ಪುಣ್ಯಸ್ಮರಣೆಯ ಸಲುವಾಗಿ ಈ ಒಂದು ಗಾನವನ್ನು ಹೇಳಿಬಿಟ್ಟು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುತ್ತು ರಾಜರ ಮಗನಿವನು ಮುದ್ದು ಇವ ರಾಜರತ್ನನು, ಎಳೆಯ ವಯಸ್ಸಿನಲ್ಲಿ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದವನು. ಮಗುವಿನಂತಹ ಮುಗ್ಧ ಮನಸ್ಸು ಕಣ್ಣಿ ಕುಣಿದರಿವನು ಎಂಥ ಸೊಗಸು, ಪ್ರತಿ ಮಾತಲೂ ದೊಡ್ಡ ಕನಸು, ಕನ್ನಡ ನಾಡ ಹೆಮ್ಮೆಯ ಕೂಸು. ಕರುಣೆ ತುಂಬಿದ ಗುಣದವನು ಬಡವರ ಬಾಳೆಗೆ ಬೆಳಕಾದವನು, ಕೋಟಿ ಕನಸಿಗೆ ಸ್ಫೂರ್ತಿಯಾದನು, ನಮ್ಮೆಲ್ಲರ ಪ್ರೀತಿಯ ಹಪ್ಪು ಇವನು. ನಿನ್ನ ಹಗಲಿಕೆ ನಮ್ಮ ಕಾಡಿದೆ, ಕನ್ನಡ ನಾಡು ಕಂಬನಿ ಮಿಡಿದಿದೆ, ನಿಮ್ಮ ಸಾಧನೆ ಹೆಮ್ಮೆ ತಂದಿದೆ, ಸರಳ ಬದುಕು ಸ್ಫೂರ್ತಿ ನೀಡಿದೆ. ಮಿಸ್ ಯು ಹಪ್ಪು, ಮತ್ತೆ ಕನ್ನಡ ನಾಡಿನ ಕೋರನಾಗಿ ಹುಟ್ಟಿ ಬನ್ನಿ, ಮಿಸ್ ಯು ಹಪ್ಪು ಅಂತ ಹೇಳ್ತಾ ಈಗ ಬೆಂಗಳೂರು ನಾರ್ತಿಗೆ ಬರೋಣ. ಬೆಂಗಳೂರು ನಾರ್ತ್ ಅಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ ಪೋಸ್ಟ್ ಇದ್ದಿದ್ದು 94 ಪೋಸ್ಟ್ ಗಳನ್ನ ಕರೆದಿದ್ರು. ಅದಕ್ಕುತ್ತರವಾಗಿ 1:2 ಲಿಸ್ಟ್ ಅಲ್ಲಿ 183 ಜನರ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ರು. ಈಗಾಗಲೇ ವೆರಿಫಿಕೇಶನ್ ಕೂಡ ಆಗಿದೆ. ವೆರಿಫಿಕೇಶನ್ ಹೋದಾಗ ಕೆಲವೊಂದು ಮಾರ್ಕ್ಸ್ ಹೆಚ್ಚು ಅಥವಾ ಕಡಿಮೆ ಆಗಿರುವಂತಹ ಚಾನ್ಸಸ್ ಇದೆ. ಹೆಚ್ಚಾದವ್ರದ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ ಮೇಲೆ ಹೋಗಿರುತ್ತೆ, ಕಡಿಮೆ ಆದವ್ರದ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ ಕಡಿಮೆ ಬಂದಿರುತ್ತೆ. ಇದು ರ್ಯಾಂಕ್ ವೆರಿಫಿಕೇಶನ್ ಗೆ ಕೆಲವೊಬ್ಬ ಅಬ್ಸೆಂಟ್ ಕೂಡ ಆಗಿರುವಂತಹ ಚಾನ್ಸಸ್ ಇದೆ. ಸೊ ಇದು ಒಂದು ನಾನು ಹೇಳ್ತಾ ಇರೋದು ಸಂಭವನೀಯ ಏನಾಗ್ಬೋದು. ಓಕೆ, ಸಂಭವನೀಯ 1:1 ಏನ್ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದೇ ಫೈನಲ್ ಅಲ್ಲ. ಓಕೆ, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ನಾರ್ತ್ ಗೆ ಸಂಬಂಧಪಟ್ಟಾಗೆ ಸಮಾಜ ವಿಜ್ಞಾನದಲ್ಲಿ ಟೋಟಲ್ ಪೋಸ್ಟ್ 94 ಇದ್ವು. ಅದರಲ್ಲಿ GM 47 ಪೋಸ್ಟ್, 3B 4 ಪೋಸ್ಟ್, 3A 3 ಪೋಸ್ಟ್, 2B 4 ಪೋಸ್ಟ್, 2A 15 ಪೋಸ್ಟ್, ಕ್ಯಾಟಗರಿ 1 4 ಪೋಸ್ಟ್, ST 3 ಪೋಸ್ಟ್, SC 14 ಪೋಸ್ಟ್. ಟೋಟಲ್ 193 ಹೋಟೆಲ್ ಟೋಟಲ್ 94 ಪೋಸ್ಟ್ ಗಳನ್ನ ಕರೆದಿದ್ರು. ಇದರಲ್ಲಿ GM ತೃತೀಯಾಗಿ 1 ಪೋಸ್ಟ್ ಇತ್ತು. ಇಲ್ಲಿ ನಮಗೆ ಯಾವ ತೃತೀಯ ಲಿಂಗದ ಅಭ್ಯರ್ಥಿಯು ಸಿಗ್ಲಿಲ್ಲ. ಇದು GM ಅದರ್ಸ್ ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ, ಅಲ್ಲಿ ನೋಡೋಣ ಅದ್ರ ಬಗ್ಗೆ. GM PH ಅಲ್ಲಿ 2 ಪೋಸ್ಟ್ ಇತ್ತು. ಅಲ್ಲಿ 29 ಮತ್ತೆ 66 ರ್ಯಾಂಕ್ ಅಲ್ಲಿರುವಂತಹ ಅಭ್ಯರ್ಥಿಗಳೇನ್ರಿ, ಮೇಲ್ ಮತ್ತೆ ಫಿಮೇಲ್, ಇವರಿಬ್ರು ಕೂಡ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇನ್ನು GM X ಸರ್ವಿಸ್ ಮನೆ ಬಂದಾಗ ಕೇವಲ ಒಬ್ಬ ಅಭ್ಯರ್ಥಿ ಸಿಗ್ತಾರೆ, ಅದು 175 ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ, ಇವರು ಪಡೆಯುವಂತಹ ಚಾನ್ಸ್ ಇದೆ GM X ಸರ್ವಿಸ್ ಮನ್ ಅಲ್ಲಿ. ಇನ್ನು GM 8 ಯೋಜನೆ ನಿರಾಶ್ರಿತರಿಗೆ ಬಂದಾಗ 64, 93 ಮತ್ತೆ 153 ರ್ಯಾಂಕ್ ಅಲ್ಲಿರುವಂತಹ ಅಭ್ಯರ್ಥಿಗಳೇನಿದ್ರಿ, ಇವರು ಪಡೆಯುವಂತಹ ಚಾನ್ಸಸ್ ಇದೆ. GM ಕನ್ನಡ ಮೀಡಿಯಂ ಬಂದಾಗ 3 ಪೋಸ್ಟ್ ಇತ್ತು. ಅಲ್ಲಿ 4, 5 and 11 ರ್ಯಾಂಕಿಂಗ್ ನಲ್ಲಿರುವಂತಹ ಅಭ್ಯರ್ಥಿಗಳೇನಿದ್ರಿ, ಇವರು GM ಕನ್ನಡ ಮೀಡಿಯಂ ಅಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇನ್ನು GM ರೂರಲ್ ಅಲ್ಲಿ 12 ಪೋಸ್ಟ್ ಇತ್ತು. ಅಲ್ಲಿ 1, 2, 3, 8, 9, 12, 16, 16, 20, 22, 23 ಮತ್ತೆ 30ನೇ ರ್ಯಾಂಕ್ ಅಲ್ಲಿರುವಂತಹ ಅಭ್ಯರ್ಥಿಗಳೇನಿದ್ರಿ, ಇವರಿಷ್ಟು ಜನರು ಕೂಡ GM ರೂರಲ್ ಅಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇನ್ನು GM ಅದರ್ಸ್ ಗೆ ಬರೋಣ. GM ಅದರ್ಸ್ ಅಲ್ಲಿ ಟೋಟಲ್ ಪೋಸ್ಟ್ ಇದ್ದಿದ್ದು 22 ಪೋಸ್ಟ್ ಗಳಿದ್ದು, +3 ex-servicemen +1 ತೃತೀಯ ಲಿಂಗಿ ಕನ್ವರ್ಟ್ ಆದ್ರೆ ಟೋಟಲ್ 26 ಪೋಸ್ಟ್ ಆಗ್ತವೆ. ಇಲ್ಲಿ 26 ಅಭ್ಯರ್ಥಿಗಳು ಯಾರು ಬರ್ತಾರೆ, ಸಂಭವನೀಯ ಅಭ್ಯರ್ಥಿಗಳು ಯಾರು ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ 6, 7, 10, 13, 15, 17, 18, 19, 21, 24, 25, 26, 27, 28, 31, 32, 34, 35, 36, 37, 38, 39, 40, 41, 42, ಟೋಟಲ್ 42. ಓಕೆ, ಟೋಟಲ್ 26 ಪೋಸ್ಟ್ ಅನ್ನ 42 ನಲ್ಲಿರುವಂತ ರ್ಯಾಂಕಿಂಗ್ ನಲ್ಲಿರುವಂತ ಫಿಮೇಲ್ ಅಭ್ಯರ್ಥಿ ಇದಾರೆ. ಇಲ್ಲಿಗೆ 26 ಪೋಸ್ಟ್ ಗಳು ಕಂಪ್ಲೀಟ್ ಆಗ್ತವೆ. ಸೊ ನಿಮ್ಮ ಬೆಂಗಳೂರು ನಾರ್ತ್ ಗೆ ಸಂಬಂಧಪಟ್ಟ ಹಾಗೆ ಕಟ್ಟಪ್ ನಿಲ್ಲುವಂಥದ್ದು 42ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಏನು ಪಡೆದಿದ್ದಾರೆ, ಇಲ್ಲಿಗೆ ಅವರ GM ನ ಕಟ್ಟಪ್ ನಿಲ್ಲುವಂತ ಚಾನ್ಸಸ್ ಇದೆ. ಓಕೆ, GM ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿದಾಗ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ, ಅಲ್ಲಿ ನೀವು ಆ ತಕ್ಷಣನೇ ನೋಡ್ತಾ ಹೋಗ್ಬೋದು ಅಂತ ಕೇಳ್ಕೊಳ್ತಿದ್ದೀನಿ. ಇನ್ನು 2B PH ಬರೋಣ.
टू बी पी एच अल्ली वन पोस्ट इत्तु इल्ली कूड नमगे यावा अभ्यर्थियू सिग्लिल्ल टू बी रूरल अल्ली वन पोस्ट इत्तु अल्ली 61ने रैंक अल्लिरुवंत मेल अभ्यर्थी इवरु पडेयुवंत चांसस् इदे टू बी अदर्स अल्ली एरडु पोस्ट इत्तु अल्ली 49 मत्ते 128ने रैंक अल्लिरुवंत अभ्यर्थिगळु एनिद्रि इवरु पडेयुवंत चांसस् इदे टू बी अदर्स अल्ली ओके नो नेक्स्ट एस टी बरोण एस टी रूरल अल्ली वन पोस्ट इत्तु अल्ली 73ನೇ ರ್ಯಾಂಕ್ ಅಲ್ಲಿರುವಂತ ಫೀಮೇಲ್ ಅಭ್ಯರ್ಥಿ ಇವರು ಪಡೆಯುವಂತ ಚಾನ್ಸಸ್ ಇದೆ. ಇನ್ನು ಎಸ್ ಟಿ ಅದರ್ಸ್ ಅಲ್ಲಿ ಎರಡು ಪೋಸ್ಟ್ ಇತ್ತು, ಅಲ್ಲಿ 45 ಮತ್ತೆ 145 ರ್ಯಾಂಕ್ ಅಲ್ಲಿರುವಂತ ಅಭ್ಯರ್ಥಿಗಳೇನಿದ್ರಿ ಇವರು ಎಸ್ ಟಿ ಅದರ್ಸ್ ಅಲ್ಲಿ ಆಯ್ಕೆ ಆಗುವಂತ ಚಾನ್ಸಸ್ ಇದೆ. ಇನ್ನು 3A ಬರೋಣ. 3A ಪಿ ಎಚ್ ಅಲ್ಲಿ ಒಂದು ಪೋಸ್ಟ್ ಇತ್ತು, ಅಲ್ಲಿ 182ನೇ ರ್ಯಾಂಕ್ ಅಲ್ಲಿರುವಂತ ಮೇಲ್ ಅಭ್ಯರ್ಥಿ ಪಡಿತಾರೆ. ಮುಂದಿನ 3A ರೂರಲ್ಲಿ ಒಂದು ಪೋಸ್ಟ್ ಇತ್ತು, ಅದನ್ನ 51ನೇ ರ್ಯಾಂಕ್ ಅಲ್ಲಿರುವಂತ ಫೀಮೇಲ್ ಅಭ್ಯರ್ಥಿ ಇವರು ಪಡೆಯುವಂತ ಚಾನ್ಸಸ್ ಇದೆ. ಇನ್ನು 3A ಅದರ್ಸ್ ಅಲ್ಲಿ ಒಂದು ಪೋಸ್ಟ್ ಇತ್ತು, ಅದನ್ನ 46 ಮತ್ತೆ 68ನೇ ರ್ಯಾಂಕ್ ಅಲ್ಲಿರುವಂತ ಅಭ್ಯರ್ಥಿಗಳೇನಿದ್ರಿ ಇವರಿಬ್ರು ಕೂಡ ಪಡೆಯುವಂತಹ ಚಾನ್ಸಸ್ ಇದೆ. ಇದು 3A ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. 3A ಕಂಪ್ಲೀಟ್ ಆಗಿದೆ, ಎಸ್ ಟಿ ಕಂಪ್ಲೀಟ್ ಆಯಿತು, ಟೂ ಬಿ ಕಂಪ್ಲೀಟ್ ಆಯಿತು, ಅಂಡ್ GM ಕೂಡ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಬರುವಂತದ್ದು ಎಸ್ ಸಿ. ಎಸ್ ಸಿ ಪಿ ಎಚ್ ಅಲ್ಲಿ ಒಂದು ಪೋಸ್ಟ್ ಇತ್ತು, ಅಲ್ಲಿ 176ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ ಒಂದು ಪೋಸ್ಟ್ ಇತ್ತು, ಅಲ್ಲಿ ಯಾವ ಅಭ್ಯರ್ಥಿಯೂ ನಮಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರಲಿಲ್ಲ, ಅದು ಎಸ್ ಸಿ ಅದರ್ಸ್ಗೆ ಕನ್ವರ್ಟ್ ಆಗುತ್ತೆ. ಎಸ್ ಸಿ ಯೋಜನೆ ನಿರಾಶ್ರಿತರಲ್ಲಿ ಒಂದು ಪೋಸ್ಟ್ ಇತ್ತು, ಅಲ್ಲಿ 157ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಎಸ್ ಸಿ ಕನ್ನಡ ಮೀಡಿಯಂ ಅಲ್ಲಿ ಒಂದು ಪೋಸ್ಟ್ ಇತ್ತು, ಅದನ್ನ 108ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಎಸ್ ಸಿ ರೂರಲ್ಲಿ 4 ಪೋಸ್ಟ್ ಇತ್ತು, ಅಲ್ಲಿ 48 105 110 116ನೇ ರ್ಯಾಂಕ್ ಅಲ್ಲಿರುವಂತಹ ಅಭ್ಯರ್ಥಿಗಳೇನಿದ್ರಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು ಎಸ್ ಸಿ ಅದರ್ಸ್ಗೆ ಬಂದಾಗ ಟೋಟಲ್ 6 ಪೋಸ್ಟ್ ಇತ್ತು ಪ್ಲಸ್ 1 ಎಕ್ಸ್ ಸರ್ವಿಸ್ ಮ್ಯಾನ್ ಕನ್ನಡ ಆದರೆ ಟೋಟಲ್ 7 ಪೋಸ್ಟ್ ಆಗ್ತವೆ. 7 ಪೋಸ್ಟ್ ಅಲ್ಲಿ ಆಯ್ಕೆ ಬಯಸುವಂತಹ ಅಭ್ಯರ್ಥಿಗಳು ಯಾರಪ್ಪ ಅಂದ್ರೆ ಆಯ್ಕೆ ಆಗಬಹುದಾದ ಸಂಭವನೀಯ ಅಭ್ಯರ್ಥಿಗಳಂದ್ರೆ 62 71 104 114 124 127 ಅಂಡ್ 129 ರ್ಯಾಂಕಿಂಗ್ ನಲ್ಲಿ ಇರುವಂತಹ ಅಭ್ಯರ್ಥಿಗಳೇನಿದ್ರಿ ಇವರು ಎಸ್ ಸಿ ಅದರ್ಸ್ ಅಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಇದೆ. ಇದು ಎಸ್ ಸಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. ಓಕೆ ನೆಕ್ಸ್ಟ್ ಕ್ಯಾಟಗರಿ 1 ಗೆ ಬರೋಣ. ಕ್ಯಾಟಗರಿ 1 ವಿತ್ ಪಿ ಎಚ್ ಅಲ್ಲಿ ಒಂದು ಪೋಸ್ಟ್ ಇತ್ತು, ಇಲ್ಲಿ ಕೂಡ ನಮಗೆ ಯಾವ ಅಭ್ಯರ್ಥಿಯು ಇದ್ದಾರೆ ಅದು 179ನೇ ರ್ಯಾಂಕ್ ಅಲ್ಲಿರುವಂತಹ ಮೇಲ್ ಅಭ್ಯರ್ಥಿ ಇವರಿಗೆ ಪಡೆಯುವಂತಹ ಚಾನ್ಸಸ್ ಇದೆ. ಕ್ಯಾಟಗರಿ 1 ವಿತ್ ರೂರಲ್ ಅಲ್ಲಿ ಒಂದು ಪೋಸ್ಟ್ ಇತ್ತು, ಅಲ್ಲಿ 50ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಕ್ಯಾಟಗರಿ 1 ವಿತ್ ಅದರ್ಸ್ ಅಲ್ಲಿ 2 ಪೋಸ್ಟ್ ಇತ್ತು, ಅಲ್ಲಿ 47 ಮತ್ತೆ 55ನೇ ರ್ಯಾಂಕ್ ಅಲ್ಲಿರುವಂತಹ ಅಭ್ಯರ್ಥಿಗಳು ಏನಿದ್ದಾರೆ ಇವರು ಪಡೆಯುವಂತಹ ಸಂಭವನೀಯತೆ ಇದೆ. ಓಕೆ ಇನ್ನು 3B ಪಿ ಎಚ್ ಅಲ್ಲಿ ಬಂದಾಗ ಒಂದು ಪೋಸ್ಟ್ ಇತ್ತು, ಅಲ್ಲಿ 57ನೇ ರ್ಯಾಂಕ್ ಅಲ್ಲಿರುವಂತಹ ಮೇಲ್ ಅಭ್ಯರ್ಥಿ. ಇನ್ನು 3B ರೂರಲ್ಲಿ ಒಂದು ಪೋಸ್ಟ್ ಇತ್ತು, ಅಲ್ಲಿ 53ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ. ಮತ್ತೆ 3B ಅದರ್ಸ್ ಅಲ್ಲಿ 2 ಪೋಸ್ಟ್ ಇತ್ತು, ಅಲ್ಲಿ 43 ಮತ್ತೆ 59ನೇ ರ್ಯಾಂಕ್ ಅಲ್ಲಿರುವಂತಹ ಅಭ್ಯರ್ಥಿಗಳಿದ್ರೆ ಇವರು ಪಡೆಯುವಂತಹ ಚಾನ್ಸಸ್ ಇರುತ್ತೆ. ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಕೂಡ ಈ ಒಂದು ವಿಡಿಯೋನ ಕಷ್ಟಪಟ್ಟೆ ಮಾಡಿರೋದ್ರಿಂದ ನೀವು ಈ ಒಂದು ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇರೋದ್ರಿಂದ ಒಂದು ಲೈಕ್ ಕೊಡೋದ್ರಿಂದ ನೀವೇನು ಕಳ್ಕೊಳ್ಳೋದಿಲ್ಲ. ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ HSTR GPSTR TET ಮತ್ತೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಂತೋಷ್ ಶಾಲಿನವನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಾಸ್ಗಳನ್ನ ತೆಗೆದುಕೊಳ್ತಿದ್ದೀನಿ. ಅದೇ ರೀತಿಯಾಗಿ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಲ್ಲಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ಫ್ರೀಯಾಗಿ ನೋಟ್ಸ್ ಕೂಡ ಅವೈಲೇಬಲ್ ಆಗಿರುತ್ತೆ ಅಂತ ಕೇಳ್ಕೊಳ್ತಾ ಇನ್ನು 2A ಪಿ ಎಚ್ ಬರೋಣ. 2A ಪಿ ಎಚ್ ಅಲ್ಲಿ ಒಂದು ಪೋಸ್ಟ್ ಇತ್ತು, ಇಲ್ಲಿ 178ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತ ಚಾನ್ಸಸ್ ಇದೆ. 2A ಎಕ್ಸ್ ಸರ್ವಿಸ್ ಮನ್ ಅಲ್ಲಿ ಒಂದು ಪೋಸ್ಟ್ ಇತ್ತು, ಇಲ್ಲಿ ಕೂಡ ನಮ್ಗೆ ಯಾವ ಅಭ್ಯರ್ಥಿಯೂ ಸಿಗ್ಲಿಲ್ಲ. 2A ಯೋಜನೆ ರಾಷ್ಟ್ರದಲ್ಲಿ ಒಂದು ಪೋಸ್ಟ್ ಇತ್ತು, ಅಲ್ಲಿ 177ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು 2A ಕನ್ನಡ ಮೀಡಿಯಂ ಬಂದಾಗ ಒಂದು ಪೋಸ್ಟ್ ಇತ್ತು, ಅದನ್ನ 44ನೇ ರ್ಯಾಂಕ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು 2A ರೂರಲ್ಲಿ 5 ಪೋಸ್ಟ್ ಇತ್ತು, ಅಲ್ಲಿ 60 70 74 78 ಮತ್ತೆ 87ನೇ ರ್ಯಾಂಕಿಂಗ್ ನಲ್ಲಿರುವಂತಹ ಅಭ್ಯರ್ಥಿಗಳೇನಿದ್ರಿ ಇವರು 2A ರೂರಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಇದೆ. ಇನ್ನು 2A ಅದರ್ಸ್ಗೆ ಬಂದಾಗ 6 ಪೋಸ್ಟ್ ಇತ್ತು ಪ್ಲಸ್ 1 ಎಕ್ಸ್ ಸರ್ವಿಸ್ ಮ್ಯಾನ್ ಕನ್ವರ್ಟ್ ಆದರೆ 7 ಪೋಸ್ಟ್ ಆಗ್ತವೆ. ಇಲ್ಲಿ 52 81 89 94 95 101 ಮತ್ತೆ 107ನೇ ರ್ಯಾಂಕಿಂಗ್ ಅಲ್ಲಿರುವಂತಹ ಅಭ್ಯರ್ಥಿಗಳೇನಿದ್ರಿ ಇವರು 2A ಅದರ್ಸ್ ಅಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇದಿಷ್ಟು 2A ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. ಮತ್ತೆ ಈ ಒಂದು ವಿಡಿಯೋ ಬಂದು ನಿಮ್ಮ ಬೆಂಗಳೂರು ಉತ್ತರ ಬೆಂಗಳೂರು 4ಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನದ ಟೋಟಲ್ 94 ಪೋಸ್ಟ್ ಗಳೇನು ಕಳೆದಿದ್ರು ಅದರ 1:1 ಸಂಭವನೀಯ 1:1 ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಮತ್ತೊಂದು ಜಿಲ್ಲೆಯ ಮತ್ತೊಂದು
ವಿಷಯದ ಬಗ್ಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.